ಎಲ್ರಿಗೂ ನಮಸ್ತೆ ಇವತ್ತಿನ ಒಂದು ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಯಾವ ಒಂದು ಅಂಶವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಅಂದರೆ ಗುಣಿತಾಕ್ಷರಗಳು ಗುಣಿತಾಕ್ಷರಗಳು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇದ್ದೀನಿ ಹಾಗಂದರೆ ಏನು ಗುಣಿತಾಕ್ಷರಗಳು ಅಂದರೆ ಏನು ಗೊತ್ತಿದೆಯಾ ಯಾರಿಗಾದರೂ ಕಾಗುಣಿತಾಕ್ಷರ ಗುಣಿತಾಕ್ಷರ ಹೆಚ್ಚು ಕಡಿಮೆ ಎರಡೂ ಒಂದೇನೇ ಏನು ಅದರಲ್ಲೇನು ಮಹಾ ಏನೂ ಇಲ್ಲ ನೀವು ಕಾಗುಣಿತಾಕ್ಷರ ಕಲ್ತಿದ್ರೆ ಅದೇನೇ ಗುಣಿತಾಕ್ಷರ ಅಂತ ಹೇಳಿ ಹೇಳ್ಬೋದು ಅದನ್ನು ಯಾವ ರೀತಿ ಹೇಳ್ತಕ್ಕಂಥದ್ದು ವ್ಯಂಜನಾಕ್ಷರಗಳಿಗೆ ಸ್ವರಾಕ್ಷರಗಳು ಸೇರಿದಾಗ ಆಗುವ ಅಕ್ಷರವನ್ನು ಗುಣಿತಾಕ್ಷರಗಳು ಎನ್ನಲಾಗುತ್ತದೆ ನಾನು ವರ್ಣಮಾಲೆ ಅಕ್ಷರಗಳನ್ನ ಹೇಳ್ಕೊಡ್ಬೇಕಾದ್ರೆ ಸ್ವಲ್ಪ ಹೇಳ್ಕೊಟ್ಟಿದ್ದೆ ಇದ್ರ ಬಗ್ಗೆ ಎಲ್ಲ ವ್ಯಂಜನಾಕ್ಷರಗಳ ಬಗ್ಗೆ ಸ್ವರಾಕ್ಷರಗಳ ಬಗ್ಗೆ ಯಾವ್ಯಾವು ಯಾವ್ಯಾವ ಅಕ್ಷರಗಳು ಬರ್ತವೆ ವ್ಯಂಜನಾಕ್ಷರಗಳಿಗೆ ಸ್ವರಾಕ್ಷರಗಳಿಗೆ ಯಾವ್ಯಾವ ಅಕ್ಷರಗಳು ಬರ್ತವೆ ಅಂತ ಹೇಳ್ಕೊಟ್ಟಿದ್ದೆ ನೀವು ಬೇಕಾದರೆ ಅದು ವಿಡಿಯೋ ನೋಡಿ ಗೊತ್ತಾಗುತ್ತೆ ವರ್ಣಮಾಲೆ ಅಂತಕ್ಕಂಥ ಒಂದು ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ ಇವತ್ತು ಗುಣಿತಾಕ್ಷರಗಳು ವ್ಯಂಜನಾಕ್ಷರಗಳಿಗೆ ನೋಡಿ ಇಲ್ಲಿ ಕಾಯಿಂದ ನಿಮಗೆ ಐ ಈ ವರ್ಣಮಾಲೆ ಅಕ್ಷರಗಳಲ್ಲಿ ಆ ಐನಲ್ಲಿ ಇದೆ ಅಲ್ವಾ ಕ ಕ ಕಕ ಗಗ್ಗನ್ಯ ಚನ್ಯ ಈ ಥರ ಎಲ್ಲ ಇದೆ ಅಲ್ವಾ ಆ ಒಂದು ಏನು ಹೇಳ್ತೀವಿ ಕಾಯಿಂದ ಲಾವರ್ಗೆ ಇರ್ತಕ್ಕಂಥ ಅಕ್ಷರಗಳನ್ನು ನಾವು ವ್ಯಂಜನಾಕ್ಷರಗಳು ಅಂತ ಹೇಳಿ ನಾವು ಕರಿತೇವೆ ಇಂದ ಅವರಿಗೆ ಇರ್ತಕ್ಕಂಥ ಅಕ್ಷರಗಳನ್ನ ನಾವು ಸ್ವರಾಕ್ಷರಗಳು ಅಂತ ಹೇಳಿ ನಾವು ಕರಿತೇವೆ ಅಂತ ಹೇಳ್ಕೊಟ್ಟಿದ್ದೆ ನೋಡಿ ವ್ಯಂಜನಾಕ್ಷರಗಳನ್ನ ಸಾಮಾನ್ಯವಾಗಿ ಇದೇ ರೀತಿಯಲ್ಲೇ ಅರ್ಧಾಕ್ಷರದಲ್ಲೇ ಗುರುತಿಸೋದು ಓಕೆನಾ ಈ ವ್ಯಂಜನಾಕ್ಷರಗಳಿಗೆ ಸ್ವರಾಕ್ಷರಗಳನ್ನ ಕ ಪ್ಲಸ್ ಅ ಇಸ್ ಈಕ್ವಲ್ ಟು ಕ ಕ ಅಂತಕ್ಕಂಥ ಒಂದು ಅಕ್ಷರ ಆಗಬೇಕು ಅಂತಂದರೆ ಈ ರೀತಿ ವ್ಯಂಜನಾಕ್ಷರ ಮತ್ತು ಒಂದು ಸ್ವರಾಕ್ಷರ ಎರಡೂ ಸೇರಿದಾಗ ಮಾತ್ರ ಕ ಲೆಟರ್ ಅಂತಕ್ಕಂಥದ್ದು ಕ ಅಕ್ಷರ ಅಂತಕ್ಕಂಥದ್ದು ಬರುತ್ತೆ ಗ ಪ್ಲಸ್ ಅ ಇಸ್ ಈಕ್ವಲ್ ಟು ಗ ದ ಪ್ಲಸ್ ಎ ಇಸ್ ಈಕ್ವಲ್ ಟು ದೇ ವು ಪ್ಲಸ್ ಅ ಇಸ್ ಈಕ್ವಲ್ ಟು ವ ಋ ಪ್ಲಸ್ ಉ ಇಸ್ ಈಕ್ವಲ್ ಟು ರು ಇದಿಷ್ಟೇ ಅಕ್ಷರ ಅಂತ ಅಲ್ಲ ನೀವು ನಾನು ಹೇಳಿದೆ ಅಲ್ವಾ ಳ ಅವ್ರಿಗೆ ಇರ್ತಕ್ಕಂಥ ವ್ಯಂಜನ ಯಾವುದೇ ವ್ಯಂಜನಾಕ್ಷರಗಳನ್ನ ನೀವು ಈ ರೀತಿ ಹಾಕ್ಕೊಂಡು ನೀವು ಈ ರೀತಿ ಆ ಆಯಿಂದ ಅವ್ರಿಗೆ ಇರ್ತಕ್ಕಂಥ ಅಕ್ಷರಗಳನ್ನ ಹಾಕ್ಕೊಂಡು ನೀವು ಈ ರೀತಿ ಬರಿಬೇಕಾಗುತ್ತೆ ಅದು ಹೇಗೆ ಬರುತ್ತೆ ತಲಕಟ್ ಹೇಗೆ ಬರುತ್ತೆ ಈಗ ಹೇಗೆ ಇಳಿಯುತ್ತೆ ನಿಮಗೆ ಒಂದು ಡೌಟ್ ಆಗ್ತಾ ಇರ್ಬೋದಲ್ವ ಅದಕ್ಕೂ ಕೂಡ ಹೇಳ್ಕೊಡ್ತೇನೆ ಹಾಗೆ ವಿಡಿಯೋನ ನೋಡಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಪೂರ್ತಿಯಾಗಿ ನೋಡಿ ಕರೆಕ್ಟಾಗಿ ಚೆನ್ನಾಗಿ ಅರ್ಥ ಆಗುತ್ತೆ ನೀವು ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಏನು ಅರ್ಥ ಆಗೋಲ್ಲ ಅಲ್ಲೊಂಚೂರು ಇಲ್ಲೊಂಚೂರು ತಿಳ್ಕೊಂಡು ಸುಮ್ಮನೆ ಕನ್ಫ್ಯೂಷನ್ಸ್ ಮಾಡ್ತೀರಾ ಗುಣಿತಾಕ್ಷರಗಳ ಬಗ್ಗೆ ಪೂರ್ತಿ ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋನ ಸ್ಕಿಪ್ ಮಾಡ್ತೀರಾ ಪೂರ್ತಿ ನೋಡಬೇಕಾಗುತ್ತೆ ಎಲ್ರೂ ದಯವಿಟ್ಟು ಇಲ್ಲಿ ನೋಡಿ ಇಲ್ಲಿ ಕ ಅಕ್ಷರದ್ದೇ ನಾನು ಹಾಕಿದ್ದೀನಿ ಒಂದು ಲೈನು ಕಾ ಕಿ ಕಿ ಕೂ ಕೂ ಕೆ ಕೈ ಕೋ 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 ಕಮ್ ಕ ಇದು ಬರುತ್ತೆ ಅಲ್ವಾ ಇದನ್ನೇ ಯಾವ ರೀತಿ ಹೇಳ್ತಕ್ಕಂಥದ್ದು ಕ ಪ್ಲಸ್ ಆ ಸೇರಿಕೊಂಡ್ರೆ ಕ ಆಗುತ್ತೆ ಏನಾಗುತ್ತೆ ಕ ಆಗುತ್ತೆ ಕ ಪ್ಲಸ್ ಈ ರೀತಿ ಕಾ ಲೆಟರ್ಸ್ನೆಲ್ಲ ಹಾಕ್ಕೊಂಡೋಗಿ ಮತ್ತು ಪಕ್ಕದಲ್ಲಿ ಈ ರೀತಿ ಹೋಗಿ ಹಾಕ್ಕೊಂಡಾಗ ನಿಮಗೆ ಕಾಗೆ ತಲುಕಟ್ಟು ಕ ಕಾಗೆ ತಲ್ಕಟ್ಟು ಇಳಿ ಕಾ ಕಾಗೆ ಗುಡಿಸು ಕೀ ಈ ಬಂದರೆ ಯಾಕೆ ಬಂತು ನಿಮಗೆ ಡೌಟ್ ಡೌಟ್ ಆಗ್ತಾ ಇರ್ಬೋದು ನಾವು ಸಾಮಾನ್ಯವಾಗಿ ಅಕ್ಷರಗಳನ್ನ ಇದೇ ರೀತಿಯೇ ತೋರಿಸೋದು ನೋಡ್ತಾ ಇರ್ಬೋದು ನಾನೊಂದು ಸ್ಕ್ರೀನ್ನ ತೋರಿಸ್ತಾ ಇದ್ದೀನಿ ಬರೆದಿರ್ತಕ್ಕಂಥದ್ದು ನೀವು ಮೊದಲು ಇದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ ನೀವು ಅಕ್ಷರಗಳನ್ನ ಕಲಿಬೇಕಾದ್ರೆ ನೀವು ಈ ರೀತಿ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ನೋಡಿ ತಲಕಟ್ಟು ತಲಕಟ್ಟು ಇಳಿ ಗುಡಿಸು ಗುಡಿಸಿನ ದೀರ್ಘ ಕೊಂಬು ಕೊಂಬಿನ ದೀರ್ಘ ವಟ್ರ ಸುಳಿ ಏನಂತಾರೆ ಇದಕ್ಕೆ ವಟ್ರ ಸುಳಿ ಸರಿ ಕೇಳಿಸ್ಕೊಳ್ಳಿ ವಟ್ರ ಸುಳಿ ಏತ್ವಾ ಏತ್ವನ ದೀರ್ಘ ಐತ್ವ ಓತ್ವಾ ಓತ್ವನ ದೀರ್ಘ ಔತ್ವಾ ಒಂದು ಸೊನ್ನೆ ಎರಡು ಸೊನ್ನೆ ಅಂತಲೂ ಕರಿತೇವೆ ಇಲ್ಲಿ ಹೇಳೋದಾದರೆ ಹಾಗೆ ಒಂದು ಸೊನ್ನೆ ಅಮ್ ಹಾಗೆ ಎರಡು ಸೊನ್ನೆ ಆಹಾ ಅಂತ ಹೇಳಿ ನಾವು ಕರಿತೇವೆ ಆ ಅಕ್ಷರಕ್ಕೆ ನಾವು ಯಾವಾಗಲೂ ತಲಕಟ್ಟನ್ನು ಬಳಸ್ತೇವೆ ತಲಕಟ್ಟು ನೋಡಿ ಆ ತಲ್ಕಟ್ಟು ಆ ತಲಕಟ್ಟು ಇಳಿ ಇದು ಸಿಂಬಲ್ ಅಂತ ಅನ್ಕೊಂಡ್ರು ತಪ್ಪಾಗೋದಿಲ್ಲ ನೀವು ಗುಣಿತಾಕ್ಷರಗಳನ್ನ ಕಲಿಬೇಕಾದ್ರೆ ನೀವು ಇದನ್ನ ಕಂಪಲ್ಸರಿ ನೀವು ಪ್ರಾಕ್ಟೀಸ್ ಮಾಡಲೇಬೇಕಾಗುತ್ತೆ ಈಸಿಯಾಗಿ ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಂಬಿಡಿ ಆದಷ್ಟು ಕದೆ ಬಂದ್ಬಿಡುತ್ತೆ ತಲಕಟ್ಟು ತಲಕಟ್ಟು ಇಳಿ ಗುಡಿಸು ಗುಡಿಸಿನ ದೀರ್ಘ ಕೊಂಬು ಕೊಂಬಿನ ದೀರ್ಘ ವಟ್ರ ಸುಳಿ ಏನಿದು ವಟ್ರ ಸುಳಿ ಏತ್ವಾ ಏತ್ವನ ದೀರ್ಘ ಐತ್ವಾ ಓತ್ವಾ ಓತ್ವನ ದೀರ್ಘ ಔತ್ವಾ ಒಂದು ಸೊನ್ನೆ ಎರಡು ಸೊನ್ನೆ ಈ ರೀತಿ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಆಗ ಈಗೇ ನೋಡಿ ಕಾಗೆ ತಲ್ಕಟ್ಟು ಕ ತಲ್ಕಟ್ಟು ಅಂತ ಹೇಳಿದೆ ಅಲ್ವಾ ಕಾಗೆ ತಲ್ಕಟ್ಟು ಇಳಿ ಕ ಕಾಗೆ ಗುಡಿಸು ಕಿ ಕಾಗೆ ಗುಡಿಸಿನ ದೀರ್ಘ ಇದಕ್ಕೇನಂತೀವಿ ಗುಡಿಸಿನ ದೀರ್ಘ ಅಂತೀವಿ ಓಕೆನಾ ಇದು ಗುಡಿಸು ಗುಡಿಸಿನ ದೀರ್ಘ ಗುಡಿಸಿನ ದೀರ್ಘ ಕಿ ಇದು ಕಾಗೆ ಗುಡಿಸಿನ ಗುಡಿಸು ಕೀ ಕಾಗೆ ಗುಡಿಸಿನ ದೀರ್ಘ ಕಿ ಕಾಗೆ ಕೊಂಬು ಕೂ ಕಾಗೆ ಕೊಂಬಿನ ಇಳಿ ಕೊಂಬು ಹಿಂಗೆ ಬಂದು ಹಿಂಗೆ ಇಳ್ದಿದೆ ಕೊಂಬಿನ ಇಳಿ ಕೂ ಕಾಗೆ ವಟ್ರ ಸುಳಿ ನೋಡಿ ಇದಕ್ಕೆ ಈ ಒಂದು ಸಿಂಬಲ್ಗೆ ಏನಂತ ಕರಿತೀವಿ ಸರಿಯಾಗಿ ಕೇಳಿಸ್ಕೊಳ್ಳಿ ವಟ್ರ ಸುಳಿ ಇನ್ನೊಮ್ಮೆ ವಟ್ರ ಸುಳಿ ಓಕೆನಾ ಕಾಗೆ ವಟ್ರ ಸುಳಿ ಕೃ ಕೃಷ್ಣ ಅಂತ ಹೇಳ್ತಿರಲ್ವಾ ಅದೇ ಕೃ ಓಕೆನಾ ಕೃಷ್ಣ ಕೃಷ್ಣವೇಣಿ ಈ ರೀತಿ ಎಲ್ಲ ಹೆಸರೆಲ್ಲ ಬರುತ್ತೆ ಅಲ್ವ ಇದೇ ಕೃ ಅಕ್ಷರನೇ ಬರ್ತಕ್ಕಂಥದ್ದು ಕಾಗೆ ಏತ್ವ ಇದಕ್ಕೆ ಏತ್ವ ಅಂತ ಹೇಳ್ಕೊಟ್ಟಿದ್ದೀನಿ ಕಾಗೆ ಏತ್ವ ಕೆ ಕಾಗೆ ಏತ್ವನ ದೀರ್ಘ ಈ ರೀತಿ ಬಂದರೆ ದೀರ್ಘ ಕಾಗೆನೆ ಕಾಗೆ ಏತ್ವನ ದೀರ್ಘ ಕೆ ಕಾಗೆ ಐತ್ವಾ ನೋಡಿ ಐತ್ವ ಕಾಗೆ ಐತ್ವಾ ಕೈ ಕಾಗೆ ಓತ್ವಾ ಕಾಗೆ ಓತ್ವ ಸಿಂಬಲ್ ಏನು ಇದು ಕೋ ನೋಡಿ ತಲಕಟ್ಟು ಅದೇಗಿದ್ಯೋ ಅದೇ ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಇದೇ ರೀತಿಯೇ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಈ ರೀತಿ ಪ್ರಾಕ್ಟೀಸ್ ಮಾಡಿದ್ರೆ ಆವಾಗ ನಿಮಗೆ ನೋಡಿ ಇವಾಗ ಅಥವಾ ಲೈನ್ ಮೇಲ್ ಬಂದಿದೆ ಆವಾಗ ನಿಮಗೆ ತಲ್ಕಟ್ಟು ಮೇಲ್ ಕೊಡೋದು ಗೊತ್ತಾಗುತ್ತೆ ಅರ್ಥ ಆಯ್ತಲ್ವಾ ಮೇಲೆ ಅಥವಾ ಬಂದಿದೆ ಅಲ್ವಾ ಅದನ್ನು ಮತ್ತು ತಲ್ಕಟ್ಟು ಕೊಟ್ಟಿದ ಮೇಲೆ ಇದನ್ನು ದೀರ್ಘನ ಇದೇ ರೀತಿ ಕೊಡಬೇಕಾಗುತ್ತೆ ಆ ರೀತಿ ಕಾಗೆ ಐತ್ವಾ ಕೈ ಕಾಗೆ ಓತ್ವಾ ಓತ್ವಾ ನೋಡಿ ಕೋ ಕಾಗೆ ಓತ್ವನ ದೀರ್ಘ ಇದು ಕಾಗೆ ಓತುವನ ದೀರ್ಘ ಕೂ ಕಾಗೆ ಔತ್ವಾ ಕೌ ಕಾಗೆ ಔತ್ವ ಕೌ ಕಾಗೆ ಸೊನ್ನೆ ಕಂ ಕಾಗೆ ಎರಡು ಸೊನ್ನೆ ಕಹ ನೋಡಿ ಆ ಅಕ್ಷರಕ್ಕೆ ನಾವು ತಲ್ಕಟ್ಟು ಬಳಸ್ತೀವಿ ಅಲ್ವಾ ನೋಡಿ ಹಾಗೆ ಅಕ್ಷರಕ್ಕೆ ತಲ್ಕಟ್ಟು ಬಳಸ್ತೀವಿ ತಲಕಟ್ಟು ಹಾಗೆ ಬರೀರಿ ಮತ್ತೆ ಹಾಗೆ ಮತ್ತೆ ಸೇಮ್ ಅದೇ ತಲ್ಕಟ್ ಬರುತ್ತೆ ಎರಡು ಸೊನ್ನೆ ಬರಿಬೇಕಲ್ಲ ಹಾ ಆಗುತ್ತೆ ಗೊತ್ತಾಯ್ತಲ್ವಾ ಅದು ಒಂದು ಇದೆ ಇನ್ನೊಂದು ಮೆಥಡ್ ಹೇಳ್ಕೊಡ್ಲ ಸಿಂಪಲ್ ಆಗಿರುತ್ತೆ ಆ ರೀತಿ ಬೇಕಾದರೂ ನೀವು ಪ್ರಾಕ್ಟೀಸ್ ಮಾಡ್ಬೋದು ತಲ್ಕಟ್ಟು ತಲ್ಕಟ್ಟಿಳಿ ಗುಡಿಸು ಗುಡಿಸಿನ ದೀರ್ಘ ಕೊಂಬು ಕೊಂಬಿನ ದೀರ್ಘ ವಟ್ರ ಸುಳಿ ಏತ್ವ ಏತ್ವನ ದೀರ್ಘ ಐತ್ವ ಓತ್ವ ಓತ್ವನ ದೀರ್ಘ ಔತ್ವ ಒಂದು ಸೊನ್ನೆ ಎರಡು ಸೊನ್ನೆ ಇದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟು ನಿಮಗೆ ತಲ್ಕಟ್ಟು ಇಳಿ ಅದೆಲ್ಲ ಹೇಳಕ್ಕೆ ಬಂದಿಲ್ಲ ಅಂತ ಅಂದರೆ ಕ ಕಿ ಕೀ ಕು ಹಾ ಎಷ್ಟು ಈಸಿಯಾಗಿದೆ ಅಲ್ವಾ ಗುಣಿತ ಅಕ್ಷರಗಳನ್ನ ಕಾಗುಣಿತ ಕಲಿಯೋದು ಫಸ್ಟು ಮೆಥೆಡು ಚೆನ್ನಾಗಿದೆ ಆ ಥರ ಕಲಿಬೇಕು ಹಿಂಗೆ ಅಕಸ್ಮಾತ್ ಅದು ತುಂಬ ಕನ್ಫ್ಯೂಷನ್ಸ್ ಆಗುತ್ತೆ ಇಲ್ಲ ಅಂದವರು ಈ ರೀತಿ ಬೇಕಾದರೂ ಕಲಿಬೋದು ಓಕೆನಾ ಮತ್ತೊಮ್ಮೆ ಹೇಳ್ಕೊಡ್ತೀನಿ ನೋಡಿ ಕ ಕಿ ಕೀ ಕು ಕೃ ಕೃ ಎಷ್ಟು ಈಸಿಯಾಗಿದೆ ಅಲ್ವಾ ಇದೇ ರೀತಿ ಗುಣಿತಾಕ್ಷರ ಕಾಗುಣಿತಾಕ್ಷರಗಳನ್ನ ಈಸಿಯಾಗಿ ಕಲಿಬೋದು ನಿಮಗೆ ಈ ಒಂದು ತರಗತಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಗೆ ಈ ತರಗತಿ ಅರ್ಥ ಆಗಿದೆ ಅಂತ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಯೂಸ್ಫುಲ್ ಅನ್ಸಿದ್ರೆ ನಿಮಗೆ ಯಾರಿಗಾದರೂ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಓಕೆನಾ ಧನ್ಯವಾದಗಳು